ನಾನು ಬಂದು 20 ವರ್ಷದಿಂದ ಬರ್ತಾ ಇದ್ದೀನಿ ಸರ್ ಇಲ್ಲಿ. ನಾನು ಚಿಕ್ಕ ಮಜಿಕ್ ಕೊನೆಯಿಂದ ಬರ್ತಾ ಇದ್ದೀನಿ. ಇಲ್ಲಿ ಬರೋಕ್ಕೆ ನನಗೂ ತುಂಬ ಖುಷಿಯಾಗುತ್ತೆ. ಇಲ್ಲಿ ಯಾರೇ ಜನಗಳು ಬಂದ್ರೂ ಅಟೆಂಡ್ ಮಾಡೋದಕ್ಕೆ ಅಲ್ಲಿ ಯಾವುದಕ್ಕೆ ಆಗಲಿ ತುಂಬ ಒಂದು ಅವ್ರ ಪ್ರೀತಿಯಿಂದ ಮಾತಾಡಿಸ್ತಾರೆ. ಮತ್ತು ಕನ್ನಡದ ಬಗ್ಗೆ ಅಭಿಮಾನ ತುಂಬ ಇದೆ. ಇಲ್ಲಿ ಕನ್ನಡ ನವಂಬರ್ ತಿಂಗಳಲ್ಲಿ ಕನ್ನಡ ಬುಕ್ಸ್ಗಳೆಲ್ಲ ಹಂಚುತ್ತಾರೆ. ಎಷ್ಟೇ ಜನ ಬಂದ್ರೂ ಪ್ರತಿಯೊಬ್ಬರಿಗೂ ಕನ್ನಡ ಬುಕ್ಸ್ ಕೊಡ್ತಾರೆ. ಅದೊಂದು ಖುಷಿ. ಮತ್ತು ಯಾರೇ ಬಂದ್ರೂ ಯಾವುದೇ ಭಾಷೆ ಬಂದ್ರೂ ಅವರ ಕನ್ನಡದಲ್ಲೇ ಮಾತಾಡಿಸ್ತಾರೆ, ಕನ್ನಡ ಮಾತಾಡಿ ಅಂತ ಹೇಳ್ತಾರೆ. ಅದು ಒಂಥರ ನಮಗೆ ಖುಷಿಯಾಗುತ್ತೆ. ಇಲ್ಲಿ ನಮ್ಮ ತಂದೆಯವರು 35 ವರ್ಷದಿಂದ ಈ ನಮ್ಮ ಕನ್ನಡ ಅಂಗಡಿನ ಬೆಳೆಸ್ಕೊಂಬರ್ತವ್ರೆ. ನಾನು ಒಂದು 18 ವರ್ಷದಿಂದ ಇಲ್ಲೇ ಇದ್ದೀನಿ. ನಮ್ಮ ಕರ್ನಾಟಕ ಅದರಲ್ಲಿ ನಮ್ಮ ಬೆಂಗಳೂರಲ್ಲಿ ತುಂಬ ಅನ್ಯ ಭಾಷಿಕರು ಜಾಸ್ತಿ ಜನ ಇದ್ದಾರೆ. ಎಷ್ಟೋ ಜನಕ್ಕೆ ಕನ್ನಡ ಬರಲ್ಲ. ನಾವು ಈ ಮೂಲಕ ನಮ್ಮ ಅಂಗಡಿ ಮೂಲಕ ಅವರಿಗೆ ಕನ್ನಡ ಕಲಿಸ್ಕೊಡ್ತೇವೆ. ನವಂಬರ್ ತಿಂಗಳಲ್ಲಿ ವಿಶೇಷವಾಗಿ ಒಂದು ಕಟ್ಟಿಗೆ ಏರ್ ಕಟ್ಟಿಗೆ ಮಾಡಿಸ್ಕೊಂಡವ್ರಿಗೆ ಒಂದು ಕನ್ನಡ ಬುಕ್ ಫ್ರೀಯಾಗಿ ಕೊಡ್ತೀವಿ ಪ್ರತಿಯೊಬ್ಬರಿಗೂ. ನವಂಬರ್ ತಿಂಗಳು ಪೂರ್ತಿ ಅನಾಥ ಮಕ್ಕಳಿಗೆ ನಮ್ಮ ಬುಲ್ಟೆಂಬುಲ್ ರೋಡಲ್ಲಿ BMS ಕಾಲೇಜ್ ಎದುರುಗಡೆ ಅನಾಥ ಶಿಶು ನಿವಾಸ ಅಂತ ಇದೆ. ಅಲ್ಲಿ 50-60 ಜನ ಮಕ್ಕಳಿದ್ದಾರೆ. ಅವ್ರಿಗೆ ಒಂದು 30 ವರ್ಷದಿಂದ ನಮ್ಮ ತಂದೆ ಮಾಡ್ತಾಯಿದ್ದಾರೆ ಫ್ರೀ ಆಗಿ ಕಟ್ಟಿಂಗು. ನಾನು ಒಂದು 18 ವರ್ಷದಿಂದ ಆ ಮಕ್ಕಳಿಗೆ ಫ್ರೀ ಕಟ್ಟಿಂಗ್ ಮಾಡ್ಕೊಂಬರ್ತಾ ಇದ್ದೀನಿ. ಏನು ಉದ್ದೇಶ ಇಷ್ಟೊಂದು ಅಂದರೆ ನಮ್ಮ ಕೈಯಲ್ಲಿ ನಾವು ಒಂದು ಅನಾಥ ಮಕ್ಕಳಿಗೆ ದುಡ್ಡು ಕೊಡೋಕ್ಕಂತೂ ಅಷ್ಟು ನಮ್ಮ ಇದಿಲ್ಲ. ಒಂದು ಕಟ್ಟಿಂಗ್ ಮಾಡೋ ಮೂಲಕ ಒಂದು ಮಕ್ಕಳಿಗೆ 60 ರೂಪಾಯಿ ಕಟ್ಟಿಂಗ್ ಅಂದರೆ 60 ಜನ ಮಕ್ಕಳಿದ್ದಾರೆ. ಈ ಮೂಲಕ 1.5 ತಿಂಗಳಿಗೊಂದ್ಸಲಿ ಪ್ರತಿಯೊಂದು ಐಟಮ್ ನಮ್ಮದೆ ಫ್ರೀಯಾಗಿ ಕಟ್ಟಿಂಗ್ ಮಾಡ್ತೀವಿ. ಕನ್ನಡ ಅಂದರೆ ಅದೇ ಸುಮಾರು ಇಂಗ್ಲೀಷು ಆಂಗ್ಲ ಭಾಷೆಯಲ್ಲಿ ನಮ್ಮ ಕಟ್ಟಿಂಗ್ ಬಗ್ಗೆ ಆಡ್ತಾರೆ. ಮಶ್ರೂಮ್ ಕಟ್ಟಿಂಗು, ಕ್ರೂ ಕಟ್ಟಿಂಗು, ಪೆಪ್ಸಿ ಕಟ್ಟಿಂಗ್ ಅಂತ ಅದನ್ನ ನಾವು ನಮ್ಮ ಕವಿಗಳು ಸಾಹಿತಿಗಳು ಯಾವ್ದು ಮಾಡ್ತಾಯಿದ್ರು ಅವ್ರ ಹೆಸರಲ್ಲೇ ಕಟ್ಟಿಂಗ್ ಮಾಡ್ತಾಯಿದ್ದೀವಿ. ನಾನು 18 ವರ್ಷದಿಂದ ಮಾಡ್ತಾಯಿದ್ದೀನಿ. ನಮ್ಮ ಅಂಗಡಿ 40 ವರ್ಷದಿಂದ ನಮ್ಮ ತಂದೆಯವರು ನಡ್ಸ್ಕೊಂಬರ್ತಾರೆ. 35-40 ವರ್ಷದಿಂದ.